ಪ್ರಪಂಚದ ಮೇಲೆ ಯಾವೊಬ್ಬ ಮನುಷ್ಯ ಕೂಡ ಸಾಲ ಮಾಡದೇ ಇರೋದಿಲ್ಲ ಇನ್ನು ಸಾಲ ಮಾಡೋದು ತಪ್ಪಲ್ಲದೆ ಇದ್ರೂ ತೆಗೆದುಕೊಂಡ ಸಾಲವನ್ನ ನಾವು ಸರಿಯಾದ ಸಮಯಕ್ಕೆ ವಾಪಸ್ ಮಾಡದೇ ಇರೋದು ಮಹಾನ್ ತಪ್ಪಾಗತ್ತೆ ಇದರಿಂದ ಕೊಟ್ಟು ಮಾತು ತಪ್ಪಿದಂತಾಗಿ ಸಾಲ ಕೊಟ್ಟ ವ್ಯಕ್ತಿಯ ಜೊತೆ ಸಂಬಂಧವೇ ಹಾಳಾಗಬಹುದು ಇನ್ನು ಕೆಲವರು ಅದೆಷ್ಟೇ ಪ್ರಯತ್ನ ಪಟ್ಟರು ಸಾಲ ಮಾತ್ರ ತೀರಿಸೋದಕ್ಕೆ ಸಾಧ್ಯವಾಗೋದೇ ಇಲ್ಲ ಹೀಗಾಗಿ ನೆಮ್ಮದಿಯಿಂದ ನಿದ್ರೆ ಊಟ ಮಾಡಲಾಗದೆ ಪರದಾಡ್ತಿರ್ತಾರೆ ಇಂತಹ ಋಣಬಾಧಿಗೆ ಸಿಲುಕಿರೋರಿಗೆ ಇವತ್ತು ನಾವು ನಮ್ಮ ಶಾಸ್ತ್ರದಲ್ಲಿ ಹೇಳಲಾದ ಉಪಾಯವನ್ನ ತಿಳಿಸಿಕೊಡ್ತೀವಿ ಇದರಿಂದ ಅದೆಷ್ಟೇ ಸಾಲ ಮಾಡಿದ್ರೂ ದೇವರ ಅನುಗ್ರಹದಿಂದ ಸಾಲವನ್ನ ತೀರಿಸೋ ದಾರಿ ಕಾಣುತ್ತೆ ಹೌದು ಇದು ಗಣಪನ ಆರಾಧನೆಯಿಂದ ಸಾಧ್ಯವಾಗತ್ತೆ ಪುರಾಣಗಳಲ್ಲಿ ಗಣೇಶನಿಗೆ ಋಣ ವಿಮೋಚಕ ಅಂತಾನೆ ಹೇಳಲಾಗತ್ತೆ ಇಂತಹ ಗಣಪನ ಒಂದು ಮಂತ್ರ ಪಠಿಸಿದ್ರೆ ನೀವು ಸಾಲ ಮುಕ್ತರಾಗಿ ನೆಮ್ಮದಿಯಾಗಿ ಬದುಕಬಹುದು ಇನ್ನು ಇದಕ್ಕೆ ಒಂದು ಸಣ್ಣ ವ್ರತ ಕೈಗೊಳ್ಳಬೇಕಾಗತ್ತೆ ಗಣಪತಿಯ ಫೋಟೋ ಅಥವಾ ವಿಗ್ರಹ ಇದ್ರೆ ಅದಕ್ಕೆ ಹೂವಿನಿಂದ ಅಲಂಕರಿಸಿ ಗರಿಕೆ ಸಮರ್ಪಿಸಬೇಕು ಗಣಪತಿ ಎದುರು ದೀಪ ಹಚ್ಚಿ ಪ್ರಾರ್ಥನೆ ಮಾಡಬೇಕು ಅಲ್ಲದೆ ಬಹುಮುಖ್ಯವಾಗಿ ಕೊಬ್ಬರಿ ಅಥವಾ ಕೊಬ್ಬರಿಯಿಂದ ತಯಾರಿಸಿದ ನೈವೇದ್ಯ ಮಾಡಬೇಕು ನಂತರ ಶ್ರದ್ಧಾ ಭಕ್ತಿಯಿಂದ ಧೂಪ ದೀಪ ಬೆಳಗಿಸಿ ಗಣಪನನ್ನ ಪ್ರಾರ್ಥನೆ ಮಾಡಿ ಈ ಒಂದು ವಿಶೇಷವಾದ ಮಂತ್ರವನ್ನ ಒಂಬತ್ತು ಬಾರಿ ತಪ್ಪಿಲ್ಲದೆ ಸ್ಪಷ್ಟವಾಗಿ ಪಠಿಸ್ಬೇಕು ಹೀಗೆ ಹದಿನೆಂಟು ದಿನಗಳ ಕಾಲ ಈ ಪೂಜಾ ವಿಧಾನವನ್ನ ಅನುಸರಿಸಿದ್ರೆ ಸಾಕ್ಷಾತ್ ಗಣಪತಿಯೇ ನಿಮಗೆ ಸಾಲ ತೀರಿಸೋದಕ್ಕೆ ದಾರಿ ತೋರ್ತಾನೆ ಹೀಗಾಗಿ ಅದೆಷ್ಟೋ ವರ್ಷಗಳಿಂದ ನಿಮ್ಮನ್ನ ಬಾಧಿಸ್ತಾ ಇರೋ ಸಾಲದ ಶೂಲದಿಂದ ನೀವು ಮುಕ್ತರಾಗಬಹುದು ಓಂ ಗಂ ಗಣಪತ್ಯೈ ಋಣಹರ್ತಾಯೈ ನಮಃ ಓಂ ಗಂ ಗಣಪತ್ಯೈ ಋಣಹರ್ತಾಯೈ ನಮಃ ಓಂ ಗಂ ಗಣಪತ್ಯೈ ಋಣಹರ್ತಾಯೈ ನಮಃ ಈ ಮಂತ್ರವನ್ನ ಒಂಬತ್ತು ಬಾರಿ ಪಠಿಸಿ ಹದಿನೆಂಟು ದಿನಗಳ ಕಾಲ ಈ ವ್ರತವನ್ನ ಆಚರಣೆ ಮಾಡಬೇಕು ಬಳಿಕ ಹತ್ತೊಂಬತ್ತನೇ ದಿನದಂದು ಮನೆಯ ಬಳಿಯ ಗಣೇಶ ಗುಡಿಗೆ ತೆರಳಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೈವೇದ್ಯ ತಯಾರಿಸಿ ಪ್ರಸಾದ ಹಂಚಬೇಕು ಇನ್ನು ಈ ವ್ರತ ಆಚರಣೆಯನ್ನ ಯಾವುದಾದರೂ ಬುಧವಾರದಂದು ಶುರು ಮಾಡುವುದು ಸೂಕ್ತ ಇನ್ನು ಪ್ರತಿನಿತ್ಯ ನೀವು ಪೂಜೆಗೆ ಸಮರ್ಪಿಸಿದ್ದ ಗರಿಕೆಯನ್ನ ಎಲ್ಲೂ ಬಿಸಾಡದೆ ಒಂದೆಡೆ ಶೇಖರಣೆ ಮಾಡಿ ಅದನ್ನ ವ್ರತ ಮುಗಿದ ಬಳಿಕ ಹರಿಯೋ ನೀರು ಅಥವಾ ಯಾರೋ ತುಳಿಯದ ಜಾಗದಲ್ಲಿಟ್ಟು ಬರ್ಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಸಾಲದ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಯತ್ತೆ ನಿಮ್ಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಾಲ ಸಿಲುಕಿರೋರಿಗೆ ತಲುಪುವಂತೆ ಈ ವಿಡಿಯೋವನ್ನ ಶೇರ್ ಮಾಡೋದಕ್ಕೆ ಮರಿಬೇಡಿ